ಮೂರು ಹಫ್ತಿಯರಿಂದ ಬಿದ್ದು ಸೊಂಟ ನೋವು ಎದೆ ನೋವು ಆಗಿರೋದ್ರಿಂದ ನಮಗೆ ಮನೆ ಮಾಡ್ಕೊಳಕ್ಕಾಗಲಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ನನಗೂ ಕೆಲಸ ಎಲ್ಲ ಗೊತ್ತಿಲ್ಲ. ಮತ್ತು ಮಳೆ ಬಂದರೆ ಮಳೆಕ್ಕೆಲ್ಲ ನೀರೆಲ್ಲ ಬರೋದು ಹಾವೆಲ್ಲ ಬರೋದು ಸರ್. ಮತ್ತು ಮಳೆ ಮನೆಯಲ್ಲಿ ಮಕ್ಕಳಿಗೆಲ್ಲ ಇರೋಕ್ಕೆಲ್ಲ ಹಿಂಸೆ ಆಗೋದು, ಅವ್ರಿಗೆ ಆಟ ಆಡೋಕ್ಕೆಲ್ಲ ತುಂಬ ಕಷ್ಟ ಆಗೋದು. ಮೇಡಮ್ಮು ಸರ್ರು ಈ ಕಡೆ ಬಂದರು ರಿಪೇರಿ ಮನೆಗಳು ಅಂತ. ಆಮೇಲೆ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಚಿಕ್ಕ ಮಕ್ಕಳು ಸರ್ ಗುಡ್ಲು ಮನೇಲಿ ಇದ್ದೀವಿ ನಮಗೊಂದು ಮನೆ ಮಾಡಿಕೊಡಿ ಅಂತ. ಹಾಗೆ ಬಂದು ಮನೆಯೆಲ್ಲ ಮಾಡಿಕೊಟ್ರು. ಮತ್ತು ಸರ್ರು ಅಷ್ಟೇ ಚೆನ್ನಾಗಿ ಮಳೆ ಟೈಮಲ್ಲಿ ಬಿಸಿಲು ಅಂದಂಗೆ ಮಳೆ ಅಂದಂಗೆ ರಾತ್ರೆಲ್ಲ ಚೆನ್ನಾಗಿ ಎಲ್ಲ ಮನೆ ಮಾಡಿಕೊಟ್ರು ನಮಗೆ, ಕೇಳ್ದಂಗೆ ಮನೆ ಮಾಡಿಕೊಟ್ರು. ನಿಮ್ಮಿಂದ ತುಂಬ ಉಪಕಾರ ಆಗಿದೆ ಯಾವತ್ತು ನಮ್ಮ ಮರಿಯೆಲ್ಲ. ನಂಗೆ ಜೀವನದಲ್ಲಿ ಮನೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಹೆಂಗೆ ಈ ಕಂಪ್ನಿಯಿಂದ ಬಂದು ನಮಗೆ ಮನೆ ಮಾಡಿಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಮನೆ ಆಗಿರೋದಕ್ಕೆ ತುಂಬ ಖುಷಿ ಇದೆ ಸರ್ ನನಗೆ. ಅಕ್ಕನ ಮಗ ಕೆಲ್ಸಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಅವನಿಗೆ, ನಾನು ಅವನ್ನ ನೋಡ್ಕೊಂಡು ಮನೇಲೇ ಇದ್ದೀನಿ. ತಿಂಗಳು ದುಡ್ಡು ಬಂದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಕಂಪ್ನಿಯವರಿಗೆ ನಾನು ತಿಳಿಸ್ದೆ, ತಿಳಿಸಿದ್ಮೇಲೆ ಅವ್ರು ಬಂದು ಮನೆ ಮಾಡಿಕೊಟ್ರು. ಬಾತ್ರೂಮ್ ದೂರ ಇತ್ತು, ಅದನ್ನು ಒಳಗಡೆನೆ ಮಾಡಿಕೊಟ್ಟಿದ್ದಾರೆ. ಮನೆ ಫುಲ್ಲು ಸೀಟ್ ಹಾಕಿದ್ದಾರೆ ಹೊಸದು. ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದಗಳು.